श्रीमान वेंकटनाथार्य कवितार्किक केसरी वेदांताचार्य वर्यो मे सन्निधत्तां सदा हृदि निगमांत महादेशकर दयाशतक स्तोत्रद अर्थानुसंधानवन्नु माड्ता इद्दीवि अदरल्लि 53नेय श्लोक अपि करुणे जनस्य तरुणेन्दु विभूषणतां अपि कमलासनत्वमपि धाम वृषाद्रिपतेः तरतमतावशेन तनुते ननुते विततिः परहितवर्ष्मणा परिपचेळिमकेळिमती। करुणे दयादेविये परहितवर्ष्मणा परिपचेळिमकेळिमती। परहित ಎಂದರೆ ಮತ್ತೊಬ್ಬರಿಗೆ ಹಿತವನ್ನೇ ಉಂಟು ಮಾಡುವುದೇ, ವರ್ಷ್ಮಣ ಅದುವೇ ಶರೀರ ಅಥವಾ ಆಕಾರವನ್ನಾಗಿ ಉಳ್ಳ ಪರಿಪಚೇಳಿಮ ಕೇಳಿಮತಿ, ತಾನಾಗಿಯೇ ಪಕ್ವವಾಗುವಂತಹ ಲೀಲೆಯನ್ನುಳ್ಳಂತಹ ತೇ ವಿತತಿಹಿ, ನಿನ್ನ ಪ್ರಸಾರವು ಜನಸ್ಯ ಮನುಷ್ಯ ಮಾತ್ರನೊಬ್ಬನಿಗೆ, ತರುಣೆಯೆಂದು ವಿಭೂಷಣತಾಂ ಬಾಲಚಂದ್ರನ ಅಲಂಕಾರವನ್ನುಳ್ಳ ರುದ್ರ ಪದವಿಯನ್ನಾಗಲಿ, ಕಮಲಾಸನತ್ವಮಪಿ ಬ್ರಹ್ಮ ಪದವಿಯನ್ನಾಗಲಿ, ವೃಷಾದ್ರಿಪತೇ ಧಾಮಾಪಿ ಶ್ರೀನಿವಾಸನ ಸ್ಥಾನವನ್ನೇ ಆಗಲಿ, ತರತಮತಾ ವಶೇನ ಅವರವರ ಪಾತ್ರ ತಾರತಮ್ಯಕ್ಕನುಸಾರವಾಗಿ ತನುತೇನನು ಉಂಟು ಮಾಡುವುದಷ್ಟೇ. ಇಲ್ಲಿ ದಯಾದೇವಿಯು ಹೇಗೆ ಸಕಲ ಫಲಗಳನ್ನು ಅನುಗ್ರಹ ಮಾಡ್ತಾಳೆ ಎನ್ನುವುದನ್ನು ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಿಕನು. ನಾವು ಏನನ್ನು ಬಯಸಿದರೆ ಅದೆಲ್ಲವನ್ನೂ ಕೊಡುವಳು ದಯಾದೇವಿಯು. ಪರಮಪುರುಷಾರ್ಥವಾದ ಮೋಕ್ಷವನ್ನು ಕರುಣಿಸುವಂತೆ ರುದ್ರನ ಪದವಿಯೇ ಆಗಲಿ, ಇಲ್ಲ ಬ್ರಹ್ಮ ಪದವಿಯೇ ಆದರೂ ಒಬ್ಬ ಚೇತನನು ಪ್ರಾರ್ಥಿಸಿದರೆ ಅದನ್ನೂ ಸಹ ದಯಾದೇವಿಯು ಕೊಡ್ತಾಳೆ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಇಲ್ಲಿ ಅಪಿ ಅಂತ ಹೇಳಿ ಅಪಿ ಕರುಣೆ, ಅಪಿ ಕಮಲಾಸನತ್ವಂ ಅಂತ ಹೇಳಿರುವುದು, ಅಪಿ ಎನ್ನುವುದು ಇವೆಲ್ಲ ಅತ್ಯಂತ ದುರ್ಲಭವಾದುವು ಅನ್ನುವುದನ್ನು ತಿಳಿಸುತ್ತೆ. ಎಷ್ಟೋ ಕೋಟಿ ಸಹಸ್ರಗಳು, ಯುಗ ಕೋಟಿ ಸಹಸ್ರಗಳು ಭಗವಂತನನ್ನು ಆರಾಧಿಸಿದರೆ ಬ್ರಹ್ಮ ಪದವಿ ಸಿಗುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ ನಮಗೆ. ಆದ್ದರಿಂದ ಇದು ಬಹಳ ದುರ್ಲಭವಾದ ಸ್ಥಾನಗಳು. ಅದನ್ನು ಕೂಡ ದಯಾದೇವಿ ಯಾರಾದರೂ ಪ್ರಾರ್ಥಿಸಿದರೆ ಅದನ್ನು ಕರುಣಿಸಿದಾಳೆ, ಕರುಣೆಯಿಂದ ಕೊಡ್ತಾಳೆ. ಅದು ದಯೆಯ ಕರುಣೆಯಿಂದಲೇ ಸಾಧ್ಯವಾಗುತ್ತೆ. ಯಾರು ಯಾವುದನ್ನು ಇಚ್ಛಿಸಿದರೆ ಅವರಿಗೆ ಅದನ್ನು ಕೊಡ್ತಾಳೆ ದಯಾದೇವಿ. ಇದು ದಯೆಯ ಕ್ರೀಡೆಯೇ ಆಗಿದೆ ಅಂತ ಹೇಳ್ತಾರೆ. ಆದರೆ ಇದೆಲ್ಲಕ್ಕಿಂತ ಅತ್ಯಂತ ದುರ್ಲಭವಾದುದು ಯಾವುದು ಅಂದರೆ ಭಗವಂತನ ನಿತ್ಯ ಸಾಕ್ಷಾತ್ಕಾರವು. ಅದರ ಮುಂದೆ ಮತ್ತೆಲ್ಲ ಫಲಗಳು ಕ್ಷುದ್ರ ಫಲಗಳೇ ಆಗುವು. ಭಗವಂತನ ಧಾಮ ಅಂತ ಹೇಳಿದ್ರಲ್ಲ, ವೃಷಾದ್ರಿಪದೇ ಧಾಮ, ಆ ಪರಮಪದ ಅನ್ನುವುದು ಅತ್ಯುತ್ಕೃಷ್ಟವಾದ ಸ್ಥಾನ. ಅದರ ಮುಂದೆ ಬೇರೆ ಯಾವ ಲೋಕವೂ ಅದಕ್ಕೆ ಸಮನಾಗಿ ಇರುವುದಿಲ್ಲ, ಎಲ್ಲವೂ ನರಕಕ್ಕೆ ಸಮಾನವಾದುದು ಅಂತ ಹೇಳ್ತಾರೆ. ಏತೇವೈ ನಿರಯಾಸ್ತಾತ ಸ್ಥಾನಸ್ಯ ಪರಮಾತ್ಮನಃ ಅಂತ ಹೇಳಿಬಿಟ್ಟು ಅಂತಹ ವೃಷಾದ್ರಿಪತಿಯ ಧಾಮವನ್ನೂ ಸಹ ದಯಾದೇವಿಯು ಕೊಡ್ತಾಳೆ ಅಂತ ಹೇಳ್ತಾರೆ. ಚೇತನರ ಹಿತವನ್ನೇ ಬಯಸುವುದೇ ದಯೆಯ ಸ್ವಭಾವ, ಅದುವೇ ಅವಳ ಕ್ರೀಡೆಯೂ ಆಗಿದೆ ಅಂತ ಹೇಳಿದರು. ಕ್ರೀಡೆ ಅಂತ ಹೇಳೋದ್ರಿಂದ ಸೃಷ್ಟಿ ಕಾರ್ಯವನ್ನು ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ ಸ್ವಾಮಿ. ಜಗತ್ತಿನ ಸೃಷ್ಟಿಯೆಲ್ಲ ಪರಮಾತ್ಮನ ಕ್ರೀಡೆ ಅಥವಾ ಲೀಲೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಬ್ರಹ್ಮಸೂತ್ರದಲ್ಲಿ ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಸ್ಥಾಪನೆ ಮಾಡಿದ್ದಾರೆ. ಎಲ್ಲವೂ ಭಗವಂತನ ಲೀಲೆಯೇ ಕಾರಣ ಸೃಷ್ಟಿಗೆ ಅಂತ ಹೇಳಿಬಿಟ್ಟು, ಲೀಲೆ ಅಂದರೆ ದಯಾಕಾರ್ಯ ಅನ್ನುವುದು ಅರ್ಥ ಅಲ್ಲಿ. ಭಗವಂತನ ಸ್ವಭಾವವಾದ ದಯೆ, ದಯೆಯ ಲೀಲೆ ಅಂತ ಇಲ್ಲಿ ಸ್ವಾರಸ್ಯವಾಗಿ ಸ್ವಾಮಿ ದೇಶಿಕನ್ ಸ್ತೋತ್ರ ಮಾಡ್ತಾರೆ. ಅಪಿ ಕರುಣೆ ಜನಸ್ಯ, ದಯಾದೇವಿಯೇ ಇಲ್ಲಿ ಜನಸ್ಯ ಅನ್ನುವುದು ಎಲ್ಲ ಚೇತನರಿಗೂ ಅಂತ ತಿಳಿಸುತ್ತೆ, ಸರ್ವಾಧಿಕಾರವಾದುದು ಅಂತ ಹೇಳಿಬಿಟ್ಟು. ತರುಣೇಂದು ವಿಭೂಷಣತಾಂ, ಬಾಲಚಂದ್ರನನ್ನು ಅಲಂಕಾರವನ್ನಾಗಿ ತನ್ನ ಮುಡಿಯಲ್ಲಿ ಧರಿಸಿರುವಂತಹ ರುದ್ರನು ಅವನ ಪದವಿಯನ್ನೇ ಆಗಲಿ, ಅಪಿ ಕಮಲಾಸನತ್ವಮಪಿ ಭಗವಂತನ ನಾಭಿಕಮಲದಲ್ಲೇ ಇರುವಂತಹ ಚತುರ್ಮುಖ ಬ್ರಹ್ಮನ ಭಾಗ್ಯ ಅದನ್ನು ಕೂಡ ಕೊಡ್ತಾಳೆ. ಅಥವಾ ವೃಷಾದ್ರಿಪತೇ ಧಾಮ,
ಸಾಕ್ಷಾತ್ ವೃಷಾಧಿಪತಿಯ ಸ್ಥಾನವನ್ನೇ ಬೇಕಾದರೂ ಕೊಡ್ತಾಳೆ. ಆದರೆ ಇವೆಲ್ಲ ತರತಮತಾವಶೇನ ತನುತೇ ನನುತೇ ವಿತತಿ, ಎಲ್ಲ ಅವರವರ ಇಷ್ಟಾರ್ಥಕ್ಕೆ ಅನುಗುಣವಾಗಿಯೂ ಅವರವರ ಪುಣ್ಯದ ತಾರತಮ್ಯದಿಂದಲೂ ದಯೆ ಅನುಗ್ರಹ ಮಾಡ್ತಾಳೆ ಅಂತ ಹೇಳ್ತಾರೆ. ದಯೆಯ ಅಲೆಗಳ ಮಾಲೆ ಅದುವೇ ದಯಾ ವಿತತಿ ಅಂತ ಹೇಳೋದು. ಅದು ಪರಹಿತ ವರ್ಷ್ಮಣ ಪರಿಪಚೇಳಿಮ ಕೇಳಿಮತಿ. ಅದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಮತ್ತೊಬ್ಬರಿಗೆ ಹಿತವನ್ನು ಮಾಡುವುದೇ ದಯೆಯ ರೂಪವಾಗಿದೆ. ಆದ್ದರಿಂದ ವರ್ಷ್ಮ ಅಂದರೆ ಶರೀರ ಅಥವಾ ಆಕಾರ, ಪರಹಿತವನ್ನುಂಟು ಮಾಡುವುದೇ ದಯಾ ಶರೀರ ಅಂತ ಹೇಳಿ ಸ್ವಾಮಿ ದೇಶಿಕನ್, ದಯೆಯ ಲೀಲಾ ಅನುಗ್ರಹವು ತಾನಾಗಿಯೇ ಪಕ್ವವಾಗುವುದು ಕಾಲಕಾಲಕ್ಕೆ ಅಂತ ಹೇಳ್ತಾರೆ. ಪರಿಪಚೇಳಿಮ ಕೇಳಿಮತಿ, ಯಾವ ಕಾಲಕ್ಕೆ ಯಾವ ಫಲವು ಬರಬೇಕೋ ಅದಕ್ಕೆ ಅನುಗುಣವಾಗಿ ದಯೆಯ ಲೀಲಾ ಅನುಗ್ರಹವು ಪಕ್ವ ಆಗಿಬಿಡುವುದು. ಹೀಗೆ ದಯಾದೇವಿಯ ಸರ್ವಫಲಪ್ರದತ್ವವನ್ನು ಸ್ವಾಮಿ ದೇಶಿಕನ ಸ್ತೋತ್ರದಲ್ಲಿ ಸ್ತೋತ್ರ ಮಾಡ್ತಾರೆ. ಶಾಸ್ತ್ರಗಳು ಹೇಳುತ್ತವೆ ಪರಮಾತ್ಮನಿಂದಲೇ ಎಲ್ಲ ಫಲಗಳು ಅಂತ. ಫಲಮತ ಉಪಪತ್ತೇಹೇ ಅಂತ ಹೇಳಿಬಿಟ್ಟು ಬ್ರಹ್ಮಸೂತ್ರದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅಂದರೆ ಎಲ್ಲ ಐಹಿಕ ಲೌಕಿಕ ಫಲಗಳೇನು, ಹಾಗೆಯೇ ಸಾಕ್ಷಾತ್ ಮೋಕ್ಷವೇನು, ಎಲ್ಲವೂ ಭಗವಂತನಿಂದಲೇ ಕೊಡಲ್ಪಡುತ್ತದೆ ಅಂತ ಹೇಳಿಬಿಟ್ಟು, ಆದರೆ ಅದೆಲ್ಲ ಅವನು ಬಹಳ ಕರುಣೆಯಿಂದ ತಾನೇ ಕೊಡುವುದು, ಅವನ ಅನುಗ್ರಹವೇ ತಾನೇ ಕಾರಣ ಕಡೆಯಲ್ಲಿ. ಆದ್ದರಿಂದ ಆ ಫಲಗಳೆಲ್ಲ ದಯೆಯ ಕಾರ್ಯವೇ ಅಂತ ಹೇಳಿಬಿಟ್ಟು ಭಗವಂತನ ದಯೆಯನ್ನೇ ಇಲ್ಲಿ ನೇರವಾಗಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಿಕನ್ 53ನೆಯ ಶ್ಲೋಕದಲ್ಲಿ. ಅಪಿ ಕರುಣೇ ಜನಸ್ಯ ತರುಣೇಂದು ವಿಭೂಷಣ ತಾಮಪಿ ಕಮಲಾಸನ ತ್ವಮಪಿ ಧಾಮ ವೃಷಾದ್ರಿಪತೇ ತರತಮತಾವಶೇನ ತನುತೇ ನನುತೇ ವಿತದಿಹಿ ಪರಹಿತ ವರ್ಷ್ಮಣ ಪರಿಪಚೇಳಿಮ ಕೇಳಿಮತಿ. ಮುಂದಿನ ಶ್ಲೋಕ 54ನೆಯದು. ಧೃತಭುವನಾದಯೇ ತ್ರಿವಿಧಗತ್ಯನುಕೂಲತರ ವೃಷಗಿರಿನಾಥ ಪಾದಪರಿರಂಭವತೀ ಅವಿದಿತ ವೈಭವಾಪಿ ಸುರಸಿಂಧುರಿವಾತನುತೆ ಸಕೃದವಗಾಹಮಾನಂ ಅಪತಾಪಮಪಾಪಮಪಿ. ದಯಾದೇವಿಯೇ ದಯೆ ಧೃತಭುವನ ಲೋಕವನ್ನೆಲ್ಲ ರಕ್ಷಿಸುವವಳು ಸಹ, ತ್ರಿವಿಧಗತ್ಯನುಕೂಲತರ ಮೂರು ವಿಧವಾದ ಗತಿಗಳಿಗೂ ಅನುಕೂಲಳಾದವಳು, ಋಷಿಗಿರಿನಾಥ ಪರಿರಂಭವತಿ ಶ್ರೀನಿವಾಸನ ಪಾದಗಳ ಪರಿಶ್ವಂಗವನ್ನು ಉಳ್ಳವಳು ಆದ ಭವತಿ ನೀನು. ಅವಿದಿತ ವೈಭವಾಪಿ ತನ್ನ ವೈಭವವನ್ನೇ ತಿಳಿಯದವಳಾಗಿದ್ದರೂ ಸುರಸಿಂಧುರಿವ ಆ ದೇವಗಂಗೆಯಂತೆ ಸಕೃತ್ ಅವಗಾಹಮಾನಂ ಒಮ್ಮೆ ಸ್ನಾನ ಮಾಡಿದವನನ್ನೂ ಸಹ, ಅಪಾಪಮಪಿ ಪಾಪರಹಿತನಾಗಿದ್ದಾಗ್ಯೂ ಅಪತಾಪಂ ಆತನುತೆ ತಾಪತ್ರಯಗಳೆಲ್ಲ ಇಲ್ಲದವನಂತ ನೀನು ಮಾಡುತ್ತೀಯೇ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಹಿಂದೆ ಸರಸ್ವತಿಯ ಸಾಮ್ಯವನ್ನು ಹೇಳಿದರು, ಈಗ ಗಂಗೆಯೊಡನೆ ಸಾಮ್ಯವನ್ನು ಹೇಳ್ತಾರೆ ಸ್ವಾಮಿ ದೇಶಿಕನ್. ಗಂಗೆಯು ಮೂರು ಗತಿಗಳನ್ನುಳ್ಳವಳು, ಆದ್ದರಿಂದ ತ್ರಿಪಥಗ ಅಂತ ಮೂರು ಲೋಕಗಳಲ್ಲಿಯೂ ಪ್ರವಹಿಸುವಂತಹ ಗಂಗೆ ಮೂರು ವಿಧವಾದ ಗತಿಯನ್ನು ಹೊಂದುವವರಿಗೂ ಅನುಕೂಲವನ್ನು ಉಂಟು ಮಾಡುವವಳು. ಐಶ್ವರ್ಯ ಕೈವಲ್ಯ ಮೋಕ್ಷ ಎನ್ನುವಂತಹ ಮೂರು ವಿಧ ಗತಿಗಳಿಗೂ ಪ್ರಾಪಕಳಾದವಳು ಇಲ್ಲಿ ದಯಾದೇವಿ ಅಂತ. ಇಲ್ಲಿ ದಯಾದೇವಿಯನ್ನು ಮೂರು ಗತಿ ಉಳ್ಳವರಿಗೂ ಅನುಕೂಲ ಉಂಟು ಮಾಡುವವಳು ಅಂತ ಸ್ತೋತ್ರ ಮಾಡ್ತಾರೆ ಸ್ವಾಮಿ. ಗಂಗೆಯಂತೆಯೇ ಎಂದೂ ಅವಳು ಭಗವಂತನ ಪಾದದ ಸಂಬಂಧವನ್ನು ಉಳ್ಳವಳು ದಯಾದೇವಿ. ಇಬ್ಬರೂ ಸಹ ಒಂದು ಸಲ ಅವಗಾಹ ಸ್ನಾನ ಮಾಡಿದರೆ ಸಕಲ ಪಾಪಗಳನ್ನು ತಾಪಗಳನ್ನು ನಾಶ ಮಾಡುವರು. ಹೀಗೆ ಸಕೃತ್ಕರ್ತವ್ಯವಾದ ಮತ್ತು ಎಲ್ಲ ಫಲಗಳನ್ನು ಅನುಗ್ರಹಿಸುವ ಪ್ರಪತ್ತಿಯ ವೈಭವವನ್ನು ಇಲ್ಲಿ ಪ್ರಕಾಶಪಡಿಸ್ತಾ ಇದ್ದಾರೆ ಸ್ವಾಮಿ ದೇಶಿಕನ್ ಈ ಶ್ಲೋಕದಲ್ಲಿ. ಪ್ರಪತ್ತಿಯು ಸಕೃತ್ಕರ್ತವ್ಯ ಅನ್ನುವುದು ಸಕೃತ್ ಅವಗಾಹಮಾನಂ ಅಂತ ಹೇಳಿದರು. ಹಾಗೆಯೇ ಪ್ರಪತ್ತಿಯಿಂದಲೇ ಭಕ್ತಿಯೋಗಿಗಳಲ್ಲಿ ನಾಲ್ಕು ವಿಧವನ್ನು ಹೇಳಿದರು. ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಅಂತ ಹೇಳಿ ಆರ್ಥ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಅಂತ ಹೇಳಿಬಿಟ್ಟು, ಅದೇ ರೀತಿಯಲ್ಲಿ ಪ್ರಪತ್ತಿಯೂ ಸಹ ಈ ಎಲ್ಲ ಫಲಗಳನ್ನು ಅದು ನಮಗೆ ಸಾಧಿಸಿಕೊಡುವಂತಹ ಸಾಧನವು ಅಂತ ಹೇಳಿಬಿಟ್ಟು ಅದನ್ನು ಸ್ತೋತ್ರ ಮಾಡುವುದು ಇಲ್ಲಿ. ಅದನ್ನು ಅರ್ಥದ ಅರ್ಥದಲ್ಲಿ ನಾವು ತಿಳಿಯಬಹುದು. ದಯೇ ಧೃತಭುವನ ದಯಾದೇವಿಯೇ
ಲೋಕವೇ ನಿನ್ನಿಂದ ಧರಿಸಲ್ಪಡುವುದು. ತ್ರಿವಿಧ ಗತಿ ಅನುಕೂಲತರ, ಗಂಗೆಯು ಮೂರು ಲೋಕಗಳಲ್ಲಿಯೂ ಪ್ರವಹಿಸುವಂತೆ ದಯೆಯು ಮೂರು ವಿಧವಾದ ಗತಿಗಳಿಗೂ ಆನುಕೂಲ್ಯವನ್ನು ಉಂಟು ಮಾಡ್ತಾಳೆ. ಇಲ್ಲಿ ಅನುಕೂಲತರ ಅಂತ ಹೇಳುವುದರಿಂದ ಭಕ್ತಿಯೋಗಕ್ಕಿಂತಲೂ ಹೆಚ್ಚಾದ ಆನುಕೂಲ್ಯವು ದಯಾದೇವಿಯದು ಎಂಬುದು ಸಹ ಸೂಚಿತವಾಗಿದೆ ಅಂತ ಹೇಳ್ಬೋದು. ಆಚಾರ್ಯರು ತಿಳಿಸ್ತಾರೆ ವ್ಯಾಖ್ಯಾನದಲ್ಲಿ ಹಾಗೆ. ವೃಷಗಿರಿನಾಥ ಪಾದ ಪರಿರಂಭವತಿ ಭವತಿ, ಹಿಂದೆ ಸ್ವಾಮಿ ಸ್ತೋತ್ರ ಮಾಡಿದರು, ರೂಢಾ ವೃಷಾಚಲಪತೇಹೇ ಪಾದೇ ಅಂತ ಹೇಳಿಬಿಟ್ಟು ಬೆಟ್ಟಗಳಿಂದಲೇ ನದಿಗಳು ಹರಿಯುವುದು ಎಂಬುದನ್ನು ನಾವು ಸಾಮಾನ್ಯವಾಗಿ ತಿಳಿದಿದ್ದೇವೆ. ಆದರೆ ಗಂಗೆಯು ಭಗವಂತನ ಪಾದದಿಂದಲೇ ಉತ್ಪನ್ನವಾದುದು. ಭಗವಂತನೇ ಇಲ್ಲಿ ಗಿರಿನಾಥನಾಗಿರುವನು. ಅದರಂತೆಯೇ ಅವನ ಪಾದದಿಂದ ಆ ದಯಾ ಪ್ರವಾಹ ಅನ್ನುವಂತಹ ಗಂಗೆಯು ಉದ್ಭವವಾಗಿ ಹರಿದು ಬರ್ತಾ ಇದೆ ಅನ್ನುವಂತಹ ಭಾವವನ್ನು ಇಲ್ಲಿ ಹೇಳ್ಬೋದು. ಅವಿದಿತ ವೈಭವಾಪಿ, ಆ ದಯೆಯ ವೈಭವದ ಪರಿಜ್ಞಾನವು ಅಪೇಕ್ಷಿತವಲ್ಲ ಅಂತ ಹೇಳ್ತಾರೆ. ಹರಿರ್ಹರತಿ ಪಾಪಾನಿ ದುಷ್ಟಚಿತ್ತೈರಪಿ ಸ್ಮೃತಃ ಅನಿಚ್ಛಯಾಪಿ ಸಂಸ್ಪೃಷ್ಟ ದಹತ್ಯೇವ ಹಿ ಪಾವಕಃ ಅಂತ. ಆ ಹರಿಯ ನಾಮಧೇಯವನ್ನು ಸ್ಮರಣೆ ಮಾಡಿದರೆ ಎಷ್ಟು ಕೆಟ್ಟ ಚಿಂತೆಗಳು ಇದ್ದರೂ ಮನಸ್ಸಿನಲ್ಲಿ ಅವನ ನಾಮಸ್ಮರಣೆಯಿಂದ ಎಲ್ಲ ಪಾಪಗಳು ನಾಶವಾಗಿಬಿಡುತ್ತೆ. ಅದು ಹೇಗೆ ಅಂತ ಹೇಳ್ತಾರೆ, ಒಂದು ಬೆಂಕಿಯನ್ನು ಇಚ್ಛೆಯಿಲ್ಲದೆ ಮುಟ್ಟಿದವನು ಸಹ ಅವನನ್ನು ಕೂಡ ಸುಡುತ್ತೆ ಬೆಂಕಿ. ಅನಿಚ್ಛೆಯಾಪಿ ಸಂಸ್ಪೃಷ್ಟ ದಹತ್ಯ ವಹಿ ಪಾವಕ. ಹಾಗೆ ಆ ಭಗವನ್ ನಾಮಧೇಯಕ್ಕೆ ಆ ವಿಧವಾದ ಮಹಿಮೆ ಇದೆ ಅಂತ ಹೇಳಿ ಬೆಂಕಿಯು ಹೇಗೆ ಇಷ್ಟವಿಲ್ಲದೆ ಸ್ಪರ್ಶಿಸಿದರೂ ಸುಡುವುದು, ಯಾಕೆ ಅಂದರೆ ಅದರ ಸ್ವಭಾವವೇ ಅದು. ಹಾಗೆಯೇ ಭಗವಂತನ ನಾಮಗಳಿಗೂ ಆ ವಿಧವಾದ ಸ್ವಾಭಾವಿಕವಾದ ಪಾವನಗೊಳಿಸುವ ಶಕ್ತಿ ಇರುವುದು. ಅದೇ ರೀತಿಯಲ್ಲಿ ದಯೆಯ ಸ್ವಭಾವವೂ ಸಹ ಚೇತನರನ್ನು ರಕ್ಷಿಸುವುದೇ ಆಗಿದೆ. ವೈಭವವನ್ನು ತಿಳಿದರೂ ತಿಳಿಯದಿದ್ದರೂ ದಯಾದೇವಿಯು ತನ್ನ ಸ್ವಭಾವದಿಂದಲೇ ಎಲ್ಲರನ್ನೂ ರಕ್ಷಣೆ ಮಾಡ್ತಾಳೆ ಅಂತ ಹೇಳ್ತಾರೆ. ಆದರೆ ಬಹುಶಃ ಅನೇಕರು ಇದನ್ನು ತಿಳಿದಿಲ್ಲ ಅಂತ ಹೇಳ್ತಾರೆ ಸ್ವಾಮಿ ಇಲ್ಲಿ. ಅವಿದಿತ ವೈಭವಾಪಿ ಅಂತ, ನಿನ್ನ ವೈಭವವನ್ನು ಬಹಳ ದಿನ ತಿಳಿಯಲಿಲ್ಲ. ಆದರೆ ಅವರು ತಿಳಿಯೋದು ತಿಳಿದರೋ ಇಲ್ಲವೋ ಅನ್ನುವುದು ಮುಖ್ಯವಲ್ಲ. ಹೇಗೆ ಬೆಂಕಿಯು ಎಲ್ಲರಲ್ಲಿಯೂ ತನ್ನ ಸ್ವಭಾವವಾದ ಸುಡುವ ಶಕ್ತಿಯನ್ನು ತೋರಿಸುವುದೋ, ಹಾಗೆ ನೀನು ಎಲ್ಲರನ್ನೂ ಸ್ವಾಭಾವಿಕವಾದ ನಿನ್ನ ರಕ್ಷಿಸುವಂತಹ ಗುಣವನ್ನು ತೋರಿಸ್ತೀಯ ಎಲ್ಲರಲ್ಲಿಯೂ ಅಂತ ಹೇಳಿ. ಸಕೃದವಗಾಹಮಾನಂ, ಶಾಸ್ತ್ರಗಳ ಪರಮಾರ್ಥವೇನು ಅಂತ ಹೇಳಿದರೆ ಪ್ರಪತ್ತಿಯೇ. ಅದು ಸಕೃತ್ಕೃತ ಶಾಸ್ತ್ರ ಅರ್ಥ ಎಂಬಂತೆ ಒಂದು ಸಲವೇ ಅನುಷ್ಠಿಸಬೇಕಾದದ್ದು ಮೋಕ್ಷಕ್ಕಾಗಿ. ಅದನ್ನು ಇಲ್ಲಿ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ ಅಂತ ಹೇಳ್ಬೋದು. ಒಂದು ಸಲ ಅವಗಾಹ ಮಾಡಿದರೆ ಸಾಕು ದಯಾಪ್ರವಾಹದಲ್ಲಿ ಅಂತ ಹೇಳಿಬಿಟ್ಟು, ಹೇಗೆ ಗಂಗೆಯು ಒಂದು ಅವಗಾಹ ಸ್ನಾನದಿಂದಲೇ ಎಲ್ಲ ಪಾಪಗಳನ್ನು ನಾಶಗೊಳಿಸುವುದೋ, ಹಾಗೆ ದಯಾದೇವಿಯು ಒಂದು ಸಲ ಶರಣಾದವರ ಸಕಲ ಕಷ್ಟಗಳನ್ನು ನಾಶಪಡಿಸುವ ಮತ್ತು ಅವರ ಸಕಲ ಇಚ್ಛೆಗಳನ್ನು ಪರಿಪೂರ್ಣಗೊಳಿಸುವಂತಹ ಶಕ್ತಿಯನ್ನು ಹೊಂದಿರುವವಳು ಅಂತ ಸ್ತೋತ್ರ ಮಾಡ್ತಾರೆ. ಸುರಸಿಂಧುರಿವ ಅಪತಾಪಂ ಅಪಾಪಮಪಿ ತನುತೆ. ಆದರೆ ಗಂಗೆಗೂ ದಯಾಪ್ರವಾಹಕ್ಕೂ ಒಂದು ಮುಖ್ಯವಾದ ವೈಲಕ್ಷಣ್ಯವಿದೆ ಅಂತ ಹೇಳಿದರು. ಅದೇನೆಂದರೆ ದಯಾಪ್ರವಾಹವು ಕೇವಲ ಬಾಹ್ಯತಾಪಗಳನ್ನಷ್ಟೇ ಅಲ್ಲದೆ ತಾಪತ್ರಯಗಳನ್ನು ನಾಶಪಡಿಸುವುದು ಎಂಬುದು. ಮೂರು ಸ್ರೋತಸ್ಸುಗಳನ್ನುಳ್ಳ ದಯೆಯು ಆಧ್ಯಾತ್ಮಿಕ, ಆದಿಭೌತಿಕ ಮತ್ತು ಆದಿದೈವಿಕ ಎನ್ನುವಂತಹ ಮೂರು ವಿಧವಾದ ತಾಪಗಳನ್ನು ನಾಶಪಡಿಸುವಳು ಅಂತ ಹೇಳಿ, ತಾಪಗಳ ನಾಶ ಅಂತ ಹೇಳಿದ್ರೆ ತಾಪಗಳ ನಾಶ ನಮಗೆ ದೃಷ್ಟವಾದುದು, ಆದರೆ ಪಾಪಗಳ ನಾಶ ಅದೃಷ್ಟವಾದುದು. ಅದನ್ನು ಸಹ ದಯಾದೇವಿ ನಮಗೆ ಅನುಗ್ರಹಿಸ್ತಾಳೆ, ನಮ್ಮ ಸಕಲ ಪಾಪಗಳನ್ನು ಕೂಡ ನಾಶಪಡಿಸ್ತಾಳೆ. ಒಂದು ಸಲ ಹೇಗೆ ಸ್ನಾನ ಮಾಡಿದರೆ ಅಂದರೆ ಒಂದು ಸಲ ಶರಣಾದವರಿಗೆ, ಸಕೃತ್ ಶರಣಾದವರಿಗೆ ಅಂತ ಹೇಳಿಬಿಟ್ಟು ಮೋಕ್ಷವನ್ನು ಕೊಡುವಂತಹ ಅವಳ ಸ್ವಭಾವ, ಅದನ್ನು ಸ್ತೋತ್ರ ಮಾಡ್ತಾರೆ ಸ್ವಾಮಿ ಇಲ್ಲಿ. ಧೃತಭುವನಾದಯೇ ತ್ರಿವಿಧಗತ್ಯನುಕೂಲತರ ಶಗಿರಿನಾಥ ಪಾದ ಪರಿರಂಭವತಿ ಭವತಿ ಅವಿದಿತ ವೈಭವಾಪಿ ಸುರಸಿಂಧುರಿವಾತನುತೆ ಸಕೃದವಗಾಹಮಾನಮಪತಾಪಮಪಾಪಮಪಿ ಅಂತ ಹೇಳಿಬಿಟ್ಟು ಕವಿತಾರ್ಕಿಕ ಸಿಂಹಾಯ ಕಲ್ಯಾಣಗುಣ ಚಾಲನೆಯ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ, ಶ್ರೀಮತೆ ನಿಗಮಾಂತ ಮಹಾದೇಶಿಗಾಯ ನಮಃ.
ಮುಂದಿನ ಶೀರ್ಷಿಕೆಯಲ್ಲಿ ಮುಂದಿನ ಎರಡು ಶ್ಲೋಕಗಳನ್ನು ಅನುಸಂಧಾನ ಮಾಡೋಣ.